ಈಗ ಇದು ವೇದಿಕೆ ಮೇಲೆ ಕುಳಿತಿರೋರನ್ನೇ ತೆಗೆದುಕೊಳ್ಳಿ, ಅವರೆಲ್ಲರ ಜೀವನದಲ್ಲಿ ಲೋಹಿಯ ಛಾಪು ಎಷ್ಟು ಚೆನ್ನಾಗಿ ಹೆಚ್ಚಾಗಿದೆ ಅನ್ನೋದನ್ನು ಮೊದಲಿಗೆ ಮಾತಾಡಿದ ಅಕ್ಕೇಶ್ ಸಿ ಆರ್ ಪಿ ಎಫ್ ಅಲ್ಲಿ ಎಷ್ಟೋ ಜನ ಡಿ ಜಿ ಪಿಗಳು ಐ ಜಿ ಪಿಗಳು ರಿಟೈರ್ ಆಗ್ತವೆ, ಅವರೆಲ್ಲ ನಮ್ಮ ಆಫೀಸರ್ಸ್ ಮೆಸ್ನಲ್ಲಿ ಆರಾಮಿಯಾಗಿ ಅವ್ರ ಜೀವನವನ್ನು ಕಳೀತಾರೆ. ಆದರೆ ಅಕ್ಕೇಶ್ ರಿಟೈರ್ ಆಗಿದ್ದಾರೆ 5 ವರ್ಷ ಆಯ್ತೇನು, 5 ವರ್ಷ ಆಯ್ತು. ಅವ್ರು ಈಗಲೂ ಕೂಡ ಸಿ ಆರ್ ಪಿ ಎಫ್ ಬಗ್ಗೆ ಚಿಂತೆ, ಮತ್ತು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಲೋಹಿಯಿಂದ ಬರುವ ಶಕ್ತಿ ಏನು ಅಂತಂದ್ರೆ ಹೋರಾಟ. ನಿಮಗೆ ಒಂದು ಮೈಟಿ ಸೆಂಟ್ರಲ್ ಗವರ್ಮೆಂಟ್ ನ ವಿರೋಧಿಸಿಕೊಂಡು ಅವರು ಇವತ್ತು ತರಾಳಿನಲ್ಲಿ ಸ್ಥಾಪಿತವಾಗಿರುವಂತಹ ಸಿ ಆರ್ ಪಿ ಎಫ್ ಯೂನಿಟ್ ಅನ್ನು ಕರ್ನಾಟಕದಲ್ಲೇ ಉಳಿಸ್ಕೊಳ್ಬೇಕು ಅಂತ ಒಂದು ಹೋರಾಟ ಮಾಡುವ ಒಂದು ಕೆಚ್ಚು, ಆ ಮನೋಭಾವ ಈ ರೀತಿಯ ನೇರವಾಗಿ ಲೋಕಿಯಲ್ಲೇ ಕಾರಣ ಅಂತದ್ದು ತಪ್ಪಾಗಲಿ. ಯಾವ ಐ ಜಿ ಪಿ ಹೋರಾಟ ಮಾಡೋದಕ್ಕೆ ಕೇಳಿದ್ದೀರಿ? ಯಾವ ಡಿ ಜಿ ಪಿ ಹೋರಾಟ ಮಾಡೋದಕ್ಕೆ ಕೇಳಿದ್ದೀರಿ? ನೀವು ಯಾವ ಕ್ಲಬ್ಗಳಲ್ಲಿ ಹೋದರೂ ಅವರೇ ಹೇಳ್ತಾರೆ, ಅಕ್ಕೇಶ್ ನೀವು ಆ ಕ್ಲಬ್ಬಲ್ಲಿ ನೋಡೋದಿಲ್ಲ. ಅದಕ್ಕೆ ಬಹಳ ದೊಡ್ಡ ಚೈತನ್ಯ ಕೊಟ್ಟಂತಹ ಶಕ್ತಿ ಕೊಟ್ಟಂತಹ ಒಂದು ಸಿದ್ಧಾಂತ ಅಂದರೆ ಲೋಹಿಯ ಸಿದ್ಧಾಂತ. ಅವರೇನು ಲೋಹಿಯನ್ನು ನೋಡಿಲ್ಲ. ಇಂದ್ರಕೃಷ್ಣಪ್ಪನವರು ಸವಿಸ್ತಾರವಾಗಿ ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದೆ ತಿಳಿಸಿದರು. ಲೋಹಿಯ ಸಿದ್ಧಾಂತದ ನೇರ ಫಲಾನುಭವಿ ಅವರು ಅಂತಂದರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಲೋಹಿಯ ಕೊಟ್ಟ ಅಂತರ್ಜಾತಿ ಮದುವೆ ಅದನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಕೃಷ್ಣಪ್ಪನವರು ಮತ್ತು ಇಂದ್ರ ಅವರೊಟ್ಟಿಗೆ ಬಂದರು. ಅವಾಗಿನ್ನೂ ದಲಿತ ಸಂಘದ ಸಮಿತಿ ಪ್ರಾರಂಭ ಆಗಿರಲಿಲ್ಲ. ಅಂಬೇಡ್ಕರ್ ಕೂಡ ಅಂತರ್ಜಾತಿ ವಿವಾಹದ ಬಗ್ಗೆ ಹೇಳಿದರೆ, ಬಟ್ ಲೋಹಿಯಾರವರಷ್ಟು ಪ್ರಖರವಾಗಿ ಅಂಬೇಡ್ಕರ್ ವಿಚಾರ ಕರ್ನಾಟಕದಲ್ಲಿ ಇನ್ನೂ ಹರಡಿರಲಿಲ್ಲ. ಲೋಹಿಯಾ ಎಷ್ಟು ನೋಡಿ, ಅವರಿಬ್ರು ಎಂಥ ಸಮಾನ ಮನಸ್ಕರು, ಸಮಾಜ ಚಿಂತಕರು ಅಂತಂದರೆ ಅಂಬೇಡ್ಕರ್ ಹೇಳ್ತಾರೆ, ಜಾತಿ ಪದ್ಧತಿಯನ್ನು ಕೊನೆಗೊಳ್ಳಲು ಇರುವ ಏಕೈಕ ಮಾರ್ಗ, ಏಕೈಕ ಮಾರ್ಗ ಅಂತರ್ಜಾತಿ ವಿವಾಹಗಳು ಮತ್ತು ಸಾಪಂಕ್ತಿ ಭೋಜನ ಅಂತ ಅಂಬೇಡ್ಕರ್ ಹೇಳ್ತಾರೆ. ಲೋಹಿಯ ಅದನ್ನೇ ಎಷ್ಟು ಭಿನ್ನವಾಗಿ ಹೇಳ್ತಾರೆ ಅಂತಂದ್ರೆ, ಎಷ್ಟು ಕಡಕ್ ಆಗಿ ಹೇಳ್ತಾರೆ, ಎಷ್ಟು ಕರಾರವಾಗಿ ವರ್ಕ್ ಆಗಿ ಮೆಸೇಜ್ ಕಳಿಸ್ತಾರೆ ಅಂತಂದ್ರೆ, ಅಂತರ್ಜಾತಿ ವಿವಾಹಗಳನ್ನು ಸೈನ್ಯಕ್ಕೆ ಮತ್ತು ಗೆಸ್ಟೆಡ್ ಹುದ್ದೆಗಳಿಗೆ ಆಗುವ ನೇಮಕಾತಿಗಳಲ್ಲಿ ಕಡ್ಡಾಯ ಅರ್ಹತೆ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಯಾರಾದರೂ ಸಹಪಂಕ್ತಿ ಭೋಜನಕ್ಕೆ ಭಾಗವಹಿಸೋದಿಲ್ಲ ಅಂದರೆ ಅವನನ್ನು ಡಿಸ್ಕ್ವಾಲಿಫೈ ಮಾಡಿ ಅಂತ ಹುದ್ದೆಗಳಿಗೆ ಅಂತಲೂ ಕೂಡ ಹೇಳ್ತಾರೆ. ಇಂತಹ ಒಂದು ಅದ್ಭುತವಾದಂಥ ಎರಡು ಚೇತನಗಳು ಇಂದಿರಾ ಅವರು ಬಹಳ ಚೆನ್ನಾಗಿ ಜ್ಞಾಪಿಸ್ಕೊಂಡ್ರು. ನೋಡಿ, ಈ ದೇಶದ ಬಹಳ ದೊಡ್ಡ ದುರಂತ ಅಂತಂದರೆ ಎರಡು ದಿಗ್ಗಜರ ಮನಸ್ಸುಗಳು ಒಂದೇ ಆದ್ರೂ ಅವರಿಬ್ಬರ ಪಕ್ಷಗಳು, ಅವರಿಬ್ಬರ ವ್ಯಕ್ತಿತ್ವಗಳು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಲಿ. ಲೋಹಿಯ ನಿರಂತರವಾಗಿ ಪತ್ರ ವ್ಯವಹಾರ ಮಾಡ್ತಾರೆ. 28 ತಾರೀಕು ಸೆಪ್ಟೆಂಬರ್ ಭೇಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಗದ ಬರೀತಾರೆ. ಯಾರು? ಅಂಬೇಡ್ಕರ್ ಕಾಗದ ಬರೀತಾರೆ 28 ಸೆಪ್ಟೆಂಬರ್ 1956. ಬಹಳ ಕರಾರವಾಗಿ ಜ್ಞಾಪಿಸ್ಕೊಂಡ್ರು ಇಂದ್ರ ಅವರು. ಆದರೆ ಈಗ ನನಗೆ ಅವಾಗ ಮೊಬೈಲ್ ಫೋನ್ ಇರಲಿಲ್ಲ. ಲೋಹಿಯ ಎಲ್ಲೋ ಟೂರ್ ಹೋದ್ರೆ ಹೊರಟೋಗ್ಬಿಟ್ಟಿರ್ತಾರೆ, ಅದು ಯಾವತ್ತು ವಾಪಸ್ ಬರ್ತಾರೆ ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ, ಏನೂ ಇಲ್ಲ. ಅವರು 27ನೇ ತಾರೀಕು ಹೈದರಾಬಾದ್ ವಾಪಸ್ ಬರ್ತಾರೆ.
ಅವತ್ತು ರಾತ್ರಿ ಅವ್ರಿಗೆ ಪತ್ರ ಕೈ ಸೇರಿದ್ರು. ಬೆಳಿಗ್ಗೆ ದಿಲ್ಲಿಗೆ ಹೋಗುವಂಥದ್ದು ಸಾಧ್ಯ ಆಗೋದಿಲ್ಲ. ಸೊ ಮತ್ತೆ ಇದನ್ನು ಕೊಡ್ತಾರೆ. ಮತ್ತೆ ಎರಡನೇ ತಾರೀಕು ಅಕ್ಟೋಬರ್ ನಿಗದಿಯಾಗುತ್ತೆ. ಅಕ್ಟೋಬರ್ ಎರಡನೇ ತಾರೀಕು ಕೂಡ ಅಂಬೇಡ್ಕರ್ ಏನೋ ಅನಾರೋಗ್ಯದ ಕಾರಣ ಆ ಭೇಟಿ ನಡೆಯೋದಿಲ್ಲ. ಅದಾದ ನಂತರ ಅಂಬೇಡ್ಕರ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಬೌದ್ಧ ಧರ್ಮ ಸ್ವೀಕಾರದ